ರಾಜ್ಯದಲ್ಲಿ ಈ ಪಕ್ಷ ಏನು ಉದಯ ಆಯಿತು? ವಿಧಾನಸಭಾ ಪರಿಷತ್ ಸಭೆಯಲ್ಲಿ ಒಂದು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮತ್ತು ತಾಲೂಕು ಉಪಾಧ್ಯಕ್ಷರಿಗೆ ಎಲ್ಲ ನನ್ನ ಜೈ ತಿಳಿಸುತ್ತಾ, ಬಂಧುಗಳೇ, ಇವತ್ತೇನ ತಾವು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ಸಭೆ ಇದೆ ಅಂತ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿದ್ರೆ ಇವತ್ತು ಬಂದಿರುವಂತ ಎಲ್ಲ ಪ್ರಮುಖ ವ್ಯಕ್ತಿಗಳು, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವ್ಯಕ್ತಿಗಳು, ಒಬ್ಬೊಬ್ಬರಿಂದ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಈ ಒಂದು ಸಭೆಗೆ ಅರ್ಥಪೂರ್ಣ ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಕೈ ಬಲಪಡಿಸಲು ಇದೊಂದು ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರ ಸಾಕ್ಷಿ ಇವತ್ತಿನ ಈ ಸಭೆಯಲ್ಲಿ. ಮುಂದಿನ ದಿನಮಾನಗಳಲ್ಲಿ ನಾವು ಎಂತೆ ಸವಾಲುಗಳನ್ನು ಬಂದರೂ ಎದುರಿಸಬಹುದು. ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೂರ್ತಿ ಅಲ್ಲ, ಅದು ಒಂದು ಬಳಿತಿರುವಂತಹ ನಕ್ಷತ್ರ ಅನ್ನುವ ಮಾತನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಹಾಗೆ ಅವರು ಇಲ್ಲ, ಓದಿರು ಒಂದು ಐದು ಜನ ಓದಿರ್ಬೋದು, ಓದ ಅಭ್ಯಾಸ ಇಲ್ಲ. ಇದು ಎಲೆಕ್ಷನ್ ಟೈಮ್ನಲ್ಲಿ ಸಂವಿಧಾನ ರಕ್ಷಿಸಿ ಆಂದೋಲನ ಪ್ರತಿ ಜಿಲ್ಲೆ ಬಂದಿದ್ದೀವಿ ನಾವು, ಪ್ರತಿ ಜಿಲ್ಲೆನಲ್ಲಿ ಹಂಚಿದ್ದೀವಿ. ತಾಂಡೆ ಕರ್ಪತ್ರ ಎಷ್ಟೋ ಜನ ಕೊಡ್ತಿಂದೆ, ಗಣೇಶನ್ ಕೊಡ್ತೀನಿ ಇಕ್ಕಿರ್ತೀರ, ಇಲ್ಲಾಂದ್ರೆ ಅಲ್ಲೆಲ್ಲ ಪಿಟ್ಟಿ ಪಾಯ ಎಡೆ ಹಾಕಿರ್ತೀರ, ಇಲ್ಲಾಂದ್ರೆ ಬಾರ್ನ ಬಿಟ್ಟು ಹೋಗ್ತೀರಿ. ಕೆಲವು ಮೂವತ್ತಾರರಲ್ಲಿ ಅಂದ್ರೆ 15/8/1936 36 ಅಂದ್ರೆ ಎಷ್ಟು ವರ್ಷ ಆಯ್ತು, ಸ್ವಾತಂತ್ರ್ಯನೇ ಬಂದಿರಲಿಲ್ಲ. ಎಜೆ ಸದಾಶಿವ ಆಯೋಗ ವರದಿಯನ್ನು ಮಂಡಿಸಿ ಜಾರಿಗೊಳಿಸಬೇಕು, ಕಾಂತರಾಜ್ ವರದಿಯನ್ನ ಮಂಡಿಸಬೇಕು, ಜನಸಂಖ್ಯೆ ಆಧರಿಸಿದಂತೆ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು, ನಾಗಮೋಹನ್ ದಾಸ್ ವರದಿಯನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು 29 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸ್ತಾ ಇದ್ದೇವೆ. ನಾವೀಗ ಅದಕ್ಕೆ ಸಂಬಂಧಪಟ್ಟಂತ ಪೋಸ್ಟರ್, ಕರಪತ್ರ, ಇನ್ನು ಅನೇಕ ಸಂಪನ್ಮೂಲಗಳನ್ನು ಎಲ್ಲ ಜಿಲ್ಲೆಗಳಿಗೆ ಇವತ್ತು ವಿತರಣೆ ಮಾಡಿದ್ದೇವೆ. ಇವತ್ತಿನಿಂದ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ 29 ತಾಲೂಕಿನ ಜಿಲ್ಲೆಗಳಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ ಪೂರ್ವಕವಾಗಿ ಅವರು ಸಿದ್ಧತೆಗಳು ಮಾಡಿಕೊಂತಾರೆ. ಕೂಡ್ಲೇನೆ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಮುಂಬರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸದಾಶಿವ ವರದಿ, ನಾಮಮೋಹನ್ ದಾಸ್ ವರದಿ, ಕಾಂತರಾಜ್ ವರದಿನ ಮಂಡಿಸಬೇಕು, ಪರಿಶಿಷ್ಟ ಜಾತಿ ವರ್ಗದಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಮಾಡಬೇಕು, ಮೀಸಲಾತಿನ ಶೇಕಡ 75ಕ್ಕೆ ಹೆಚ್ಚಿಸಬೇಕು ಅಂತ ಹೇಳಿ ಈ ಹೋರಾಟ ಅನೇಕ ಒತ್ತಾಯಗಳನ್ನು ಮಂಡಿಸಿ ಇವತ್ತು ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ ಮತ್ತು ಅನೇಕ ಗೊತ್ತುವಳಿಗಳನ್ನು ಅಂಗೀಕರಿಸಿದೆ. ಇನ್ನಷ್ಟು ಗೊತ್ತುವಳಿಗಳು, ನಡವಳಿಗಳನ್ನು ಕೂಡ ಇವತ್ತು ಚರ್ಚೆಯಾಗಿ ಎಲ್ಲನೂ ಕೂಡ ನಾವು ಕೈಗೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಹೋರಾಟ ತುಂಬ ದಿಗಂತಕ್ಕೆ ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ದಲಿತ ಸಂಘರ್ಷ ಸಮಿತಿಯಿಂದ ಮತ್ತೆ ನಮ್ಮ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬರು ಸ್ಥಾಪನೆ ಮಾಡಿದಂತ ಪಕ್ಷದಿಂದ ಹೋರಾಟ, ಜಾಗೃತಿ ಅಭಿಯಾನ, ಸಂವಿಧಾನ ಜಾರಿ ಮಾಡುವಂಥದ್ದು, ಸಂವಿಧಾನ ಉಳಿಸುವಂತಹ ಆಂದೋಲನವನ್ನು ನಾವು ಕೈಗೊಳ್ಳಿದ್ದೇವೆ.